ಯಾರಾದರೂ ಏರೋಪ್ಲೇನ್ ಇಂಜಿನ್ ಅಲ್ಲಿ ಸಿಗಾಕೊಂಡ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ? ಈ ಘಟನೆ 17 ಡಿಸೆಂಬರ್ 2015 ರಲ್ಲಿ ನಡೆದಿತ್ತು. ಆ ಏರೋಪ್ಲೇನ್ ಮುಂಬೈಯಿಂದ ಹೈದರಾಬಾದ್ಗೆ ಹೋಗಕ್ಕೆ ರೆಡಿ ಆಗಿತ್ತು. ಅಲ್ಲಿ ಇದ್ದ ಎಲ್ಲ ಟೆಕ್ನಿಷಿಯನ್ಸ್ ಮತ್ತು ಇಂಜಿನ್ ಮತ್ತು ಏರ್ ಪೈಪ್ ನ ಚೆಕ್ ಮಾಡ್ತಿದ್ರು. ಮತ್ತೆ ಅಲ್ಲೇ ಇದ್ದ ಸ್ಟಾಫ್ ಮೆಂಬರ್ ನ ಸೂಚನೆ ನೋಡಿ ಏರೋಪ್ಲೇನ್ ಪೈಲಟ್ ಅವರು ಇದನ್ನ ಇಂಜಿನ್ ಸ್ಟಾರ್ಟ್ ಮಾಡುವ ಸೂಚನೆ ಅನ್ಕೊಂಡ್ಬಿಡ್ತಾರೆ. ಮತ್ತೆ ಇಂಜಿನ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮತ್ತೆ ಇಂಡಿಯಾದ ಟೆಕ್ನಿಷಿಯನ್ ಇನ್ನು ಇಂಜಿನ್ ನ ಚೆಕ್ ಮಾಡ್ತಾನೆ ಇದ್ರು. ಮತ್ತೆ ಯಾವಾಗ ಆ ಟೆಕ್ನಿಷಿಯನ್ ಇಂಜಿನ್ ಹತ್ರ ಹೋಗ್ತಾರೋ ಅವಾಗ್ಲೇ 2.5 lakh RMP ಸ್ಪೀಡ್ ಅಲ್ಲಿ ತಿರುಗ್ತಿದ್ದ ಇಂಜಿನ್ ಈ ವ್ಯಕ್ತಿನ ಒಳಗೆ ಎಳ್ಕೊಂಡ್ಬಿಡುತ್ತೆ. ಮತ್ತೆ ಆ ಟೆಕ್ನಿಷಿಯನ್ 1000 ಪೀಸ್ ಗಳು ಮಾಡ್ಬಿಡುತ್ತೆ. ಗಾಯ್ಸ್, ನೀವು ಯಾವತ್ತಾದ್ರೂ ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀರಾ? ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ